ಬಾರಿಗೆ ಆಗಮಿಸಿರೋದು. 108 ನಂದಿ ಧ್ವಜಗಳು ಕೂಡ ಇದೆ. ಮಾತಾಡ್ಸೋ ಹೋಗೋಣ ಹಿರಿಯರನ್ನ, ಅವರು ಏನ್ ಹೇಳ್ತಾರೆ ಅಂತ ಹೇಳಿ. ಇದರ ಜೊತೆಗೆ ಮತ್ತಿನ್ನೊಂದು ಇಲ್ಲಿ ವಿಶೇಷವಾದಂತ ಕಲಾಕೃತಿಯನ್ನು ಕೂಡ ಕರೆತಂದಿದ್ದಾರೆ. ತಾವು ಎಲ್ಲಿಂದ ಬಂದಿದ್ದೀರಿ? ಇದೇ ಮೊದಲನೇ ಬಾರಿನ ತಾವು ಭಾಗಿಯಾಗ್ತಿರೋದು? ಸರ್, ಇದು ಈ ದಸರಾಕ್ಕೆ ಇದೇ ಮೊದಲ ಬಾರಿ 108 ಧ್ವಜ ನಮ್ಮ ನಮ್ಮ ತುಮಕೂರು ಜಿಲ್ಲೆಯಿಂದ ಬಂದಿರೋದು. ಗುರು ಸಿದ್ದರಾಮಯ್ಯ ಸೇನೆಯಿಂದ ಇದು ನಾವು ಅರೇಂಜ್ ಮಾಡಿರೋದು ಸರ್. ಗುರು ಸಿದ್ದರಾಮಯ್ಯ ಸೇನೆ ರಿಜಿಸ್ಟ್ರೇಷನ್ ಗುಬ್ಬಿ. ಈಗ ಮಧ್ಯಾಹ್ನ ಮೆರವಣಿಗೆ ಶುರುವಾಗುತ್ತಲ್ಲ, ಅಲ್ಲಿ ನೀವು ಅಲ್ಲಿಂದ ಮೆರವಣಿಗೆ ಭಾಗಿಯಾಗ್ತೀರಾ? ನೀವು ಅಲ್ಲಿಂದ ಅರಮನೆಯೊಳಗಿಂದ ಭಾಗಿಯಾಗಿ ಬನ್ನಿ ಮಠದವರೆಗೂ ನಾವು ಕಲಾ ಪ್ರದರ್ಶನ ಮಾಡ್ತೀವಿ. ಇದು ಏನ್ ಸರ್ ಈ ಕಲಾಕೃತಿ? ಏನ್ ಸರ್ ವಿಶೇಷ ಈ ಕಲಾಕೃತಿ? ನಳಂಬ ಸಿಂಬಲ್, ನಂದಿ ಧ್ವಜದ ಸಿಂಬಲ್ ಸರ್. ನಳಂಬ ಲಾಂಛನ. ಎಷ್ಟು ಜನ ಬಂದಿರೋ ಸರ್ ಒಟ್ಟು? 108 ನಂದಿ ಧ್ವಜಗಳು ಹೌದು, ಬಟ್ ಎಷ್ಟು ಜನ ಎಲ್ಲರೂ ಕೂಡ ಜಾಯ್ನ್ ಆಗಿರೋದು? ಈ ರೀತಿ ಬೇರೆ ಬೇರೆ ಜನಪದ ಕಲಾ ಪ್ರಕಾರಗಳು ಕೂಡ ಬಂದಿದ್ದಾವೆ ಸರ್. 108 ನಂದಿ ಧ್ವಜ, ಒಂದು ಧ್ವಜಕ್ಕೆ 3 ಜನ ಅಂತಲೇ 324 ಟೋಟಲ್ ವಾದ್ಯರಿಂದ ಸೇರಿ 350 ಜನ. ಹೇಗ ಅನ್ಸುತ್ತೆ ಈ ಸರಿ ಮೊದಲ ಬಾರಿ ನೀವು ಭಾಗಿಯಾಗ್ತಾ ಇರೋದು? ಅದು ಕೂಡ ಮೈಸೂರು ದಸರಾ ವಿಶ್ವ ಪ್ರಸಿದ್ಧ ಸರ್. ಬಹಳ ಆನಂದವಾಗ್ತೈತೆ, ಬಹಳ ಖುಷಿ ಆಗ್ತೈತೆ. ಇಂಥದ್ದು ನಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ಬಹಳ ಖುಷಿ ಆಗ್ತದೆ. ತಾವೇನ್ ಹೇಳ್ತೀರಾ ಸರ್? ಬಹಳ ಖುಷಿಯಾಗ ಸರ್, ಇಂಥ ಸಂದರ್ಭ ಸುಸಂದರ್ಭ ಇದುವರೆಗೆ ಸಿಕ್ಕಿರ್ಲಿಲ್ಲ, ಬಹಳ ಖುಷಿ ಆಗ್ತಾ ಇದೆ. ಅದರೊಳಗೆ ನಂದಿ ಧ್ವಜ ಎಲ್ಲಾ ಸಾಂಸ್ಕೃತಿಕ